ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮೀಯ ಸುಕುಳಸಾಳಿ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ಜಿಂದೆ ನಮ್ಮ ಚಂದ್ರಭಾನು, ನಿಮ್ಮ ಚಂದ್ರಭಾನು. ನಾನು ಒಂದು ನಮ್ಮ ಸುಕುಳಸಾಳಿ ಬಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು 26ನೇ ತಾರೀಕು ಶುಕ್ರವಾರ ಆಗಸ್ಟ್ ತಿಂಗಳು ಮಧ್ಯಾಹ್ನ 2:30 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸುಕುಳಸಾಳಿ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ. ದಯವಿಟ್ಟು ತಾವೆಲ್ಲರೂ ತಮ್ಮ ಬಂಧು ಮಿತ್ರರೊಂದಿಗೆ ಕುಟುಂಬದೊಂದಿಗೆ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಯಾವುದೇ ಪ್ರಮುಖ ಕಾರ್ಯಕ್ರಮದಲ್ಲಿ ಒಂದು ಮೊದಲು ಒಂದು 1/2 ಗಂಟೆ ಅಥವಾ 15 ನಿಮಿಷ ಇರುತ್ತೆ, ಅಥವಾ ಕಾರ್ಯಕ್ರಮ ಆದ ನಂತರ ಒಂದು 15 ನಿಮಿಷ 1/2 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಇರ್ತಾರೆ. ಅದು ಯಾವ ಏನಕ್ಕೆ ಆ ರೀತಿಯ ಕಾರ್ಯಕ್ರಮ 15 ನಿಮಿಷ 20 ನಿಮಿಷ ಸಾಂಸ್ಕೃತಿಕ ಕಾರ್ಯಕ್ರಮ ಇಡ್ತಾರೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಕಲಾವಿದರಿಗೆ ಅಲ್ಲಿ ಎಲ್ಲೋ ಒಂದು ಥರ ಒಂದು ಅಪಮಾನದ ಥರ ಅಂತ ನಾನು ಅದನ್ನು ಭಾವಿಸ್ಕೊಳ್ತೀನಿ. ಅಥವಾ ಅವರ ಕಲೆಗೆ ಒಂದು ಸೂಕ್ತವಾದ ವೇದಿಕೆ ಕಲ್ಪಿಸಿಲ್ಲವಾದ್ದರಿಂದ ಆ ಥರ ಒಂದು ಪರಿಸ್ಥಿತಿ ಬಂದೊದಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಅದಕ್ಕೋಸ್ಕರನೇ ಈಗ ನಮ್ಮ ಇಡೀ ಸುಕುಳಸಾಳಿ ಸಮಾಜದಲ್ಲಿ ಎಲ್ಲರನ್ನು ಎಲ್ಲ ಯಾವುದೇ ರೀತಿಯ ಸಾಂಸ್ಕೃತಿಕ ಕಲೆಯಲ್ಲಿ ಅವರು ಪರಿಣಿತರಾಗಿದ್ದರೆ ಅವರಿಗೆ ನಾವು 26ನೇ ತಾರೀಕು ಸೂಕ್ತ ವೇದಿಕೆ ಕಲ್ಪಿಸ್ತಾ ಇದ್ದೀವಿ. ಹಾಗಾಗಿ ನಾನು ನಿಮ್ಮಲ್ಲಿ ಏನಪ್ಪ ಒಂದು ವಿನಂತಿ ಮಾಡ್ಕೊಳ್ತೇನೆ ಅಂದರೆ, ನಮ್ಮ ಸಮಾಜದಲ್ಲಿರುವ ಸಾಂಸ್ಕೃತಿಕ ರಾಯಭಾರಿಗಳನ್ನು ದಯಮಾಡಿ ತಾವು ಎಲ್ಲರನ್ನು ಬೆಳೆಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಇನ್ನೊಂದು ಪ್ರಮುಖ ವಿಚಾರ ಏನಪ್ಪ ಅಂದರೆ, ಈ ಒಂದು ಸಾಂಸ್ಕೃತಿಕ ಸಮ್ಮೇಳನ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ ಮಾದರಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಥವಾ ಸಾಂಸ್ಕೃತಿಕ ಕಲೆಗಳಲ್ಲಿ ನೃತ್ಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಮತ್ತು ನಾಟಕ ಆಗಿರ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾರು ತುಂಬ ಚೆನ್ನಾಗಿ ಪರಿಣಿತರಾಗಿ ಮತ್ತು ಉತ್ತಮವಾದ ಸಾಧನೆ ಮಾಡಿರ್ತಾರೆ ಅವರಿಗೆ ನಾವು ಪ್ರತಿ ವರ್ಷ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋದು ಒಂದು, ಅವರು ಸಾಹಿತ್ಯಿಕವಾಗಿ ಯಾರು ತುಂಬ ದೊಡ್ಡ ಸಾಧನೆ ಮಾಡಿರ್ತಾರೆ ಅವರನ್ನು ಮಾತ್ರ ಅವರು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆದರೆ ನಾವು ಇಲ್ಲಿ ಇಡೀ ಸಾಂಸ್ಕೃತಿಕ ಕಲೆಗಳಲ್ಲಿ ಯಾರು ಉನ್ನತವಾದ ಸಾಧನೆ ಮಾಡಿರ್ತಾರೆ ಅವರನ್ನು ನಾವು ಅಧ್ಯಕ್ಷರನ್ನಾಗಿ ಕೂಡ್ತಾಯಿದ್ವಿ. ಈ ವರ್ಷ ಒಬ್ಬರು ಅಧ್ಯಕ್ಷರಾಗಿರ್ತಾರೆ, ಮುಂದಿನ ವರ್ಷ ಬೇರೆ ವ್ಯಕ್ತಿ ಬೇರೆ ಕಲಾ ಪ್ರಕಾರಗಳಲ್ಲಿ ಅವರು ಸಾಧನೆ ಮಾಡಿರೋರನ್ನ ಅವ್ರನ್ನ ಅಲ್ಲಿ ಅವತ್ತು ಅಧ್ಯಕ್ಷರನ್ನಾಗಿ ಮಾಡ್ಬೋದು. ಈ ರೀತಿಯಾದಂಥ ಒಂದು ಹೊಸ ಒಂದು ಚಿಂತನೆಯನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸ್ಪಂದಿಸಿ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ.